ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೀವು ರೈತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಅಂದರೆ ಬಿಗ್ ಹೊಸ ನ್ಯೂಸ್ ಅಪ್ಡೇಟ್ ಕೂಡ ಬಂದಿದೆ ಫ್ರೆಂಡ್ಸ್. ಅಂದರೆ ಸರ್ಕಾರದಿಂದ 1.16 ಕೋಟಿ ರಿಲೀಸ್ ಮಾಡಲಾಗಿದೆ. ಅಂದರೆ ಇನ್ನೆರಡು ದಿನಗಳಲ್ಲಿ ರೈತರ ಖಾತೆಗೆ ಸೇರಲಿದೆ ಫ್ರೆಂಡ್ಸ್. ಅಂದರೆ ಬೆಳೆ ಪರಿಹಾರನ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಅಂದರೆ ರೈತರಿಗೆ ಹಣ ಕೂಡ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಅಂದರೆ ರೈತರಿಗೆ ಪರಿಹಾರ ಹಣ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಅಂದರೆ ನೋಡಿ ಫ್ರೆಂಡ್ಸ್, ಅಂದರೆ ರಾಜ್ಯದಲ್ಲಿ ಈ ವರ್ಷ ಭಾರೀ ಮಳೆಯಿಂದಾಗಿ ರೈತರಿಗೆ ಜೀವನ ತೀವ್ರ ಸಂಕಷ್ಟವಾಗಿದೆ. ಅಂದರೆ ಸಾಕಷ್ಟು ರೈತರ ಬೆಳೆ ಕೂಡ ನಾಶವಾಗಿದೆ ಈ ಮಳೆಯಿಂದಾಗಿ ಫ್ರೆಂಡ್ಸ್. ಅಂದರೆ ರೈತರಿಗೆ ಮಳೆಯಿಂದ ಪರಿಹಾರ ಹಣ ಘೋಷಿಸಲಾಗಿದೆ. ಅಂದರೆ ಮಳೆಯಿಂದ ಬೆಳೆ ಹಾನಿಯಾದಂಥ ರೈತರಿಗೆ ಪರಿಹಾರ ಹಣ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಯಾವಾಗ ಬಿಡುತ್ತೆ ಅಂತ ನೋಡೋದಾದರೆ ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಬಿಟ್ಟು ವಿಡಿಯೋ ಒಂದು ಸ್ಕಿಪ್ ಮಾಡಿಕೊಂಡಿದ್ದೆ ಕೂಡ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ವರ್ಷ ರಾಜ್ಯದಲ್ಲಿ ಭಾರೀ ಪ್ರಮಾಣದ ಹೆಚ್ಚಿ ಮಳೆಯಾಗಿದೆ ಫ್ರೆಂಡ್ಸ್. ಅಂದರೆ ಸಾಕಷ್ಟು ರೈತರ ಬೆಳೆ ಕೂಡ ನೀರು ಪಾಲಾಗಿದೆ ಫ್ರೆಂಡ್ಸ್. ಅಂಥ ರೈತರಿಗೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅಂದರೆ ಹಣ ಕೂಡ ಬಿಡುಗಡೆ ಮಾಡಲಾಗಿದೆ, ಪರಿಹಾರ ಹಣ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಅಂದರೆ ಬೆಳೆ ನಾಶ ಆದಂಥ ರೈತರಿಗೆ ಅಂದರೆ ಹಣ ಕೂಡ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಏನು ಫ್ರೆಂಡ್ಸ್, ಅಂದರೆ ಸಚಿವರ RS ಅಶೋಕ್ ಅವರು ರೈತರಿಗೆ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಫ್ರೆಂಡ್ಸ್. ಅಂದರೆ ಇನ್ನೆರಡು ದಿನಗಳಲ್ಲಿ ಪರಿಹಾರ ಹಣ ವಿತರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅವರ ಬ್ಯಾಂಕ್ ಖಾತೆಗೆ ಬರುತ್ತೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಕೆಲವೊಂದು ಭಾಗಗಳಲ್ಲಿ ಇನ್ನೂ ಮಳೆ ಆರ್ಭಟ ಮುಂದುವರಿದಿದೆ. ಈ ಕಾರಣದಿಂದ ಸೂಕ್ಷಿತವಾಗಿ ಸರ್ವೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ಎಲ್ಲ ರಾಜ್ಯಗಳಿಗಿಂತಲೂ ಮೊದಲ ನಮ್ಮ ರಾಜ್ಯದಲ್ಲಿ ಪರಿಹಾರ ಹಣ ಘೋಷಣೆ ಮಾಡಲಾಗಿದೆ ಎಂದು ಫ್ರೆಂಡ್ಸ್ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಸರ್ವೆ ಮಾಡೋಕ್ಕೂ ತೊಂದರೆ ಆಗ್ತಾಯಿದೆ ಫ್ರೆಂಡ್ಸ್. ಅಂದರೆ ಆರ್ಭಟ ಅಂದರೆ ಮುಂದಿನ ಮಳೆ ಕೂಡ ಭಾಳ ಇದೆ ಫ್ರೆಂಡ್ಸ್. ಅಂದರೆ ರೈತರಿಗೆ ಅಂದರೆ ಇನ್ನೆರಡು ದಿನದಲ್ಲಿ ಕಾದು ಅಂದರೆ ಹಣ ಕೂಡ ಬಿಡುಗಡೆ ಮಾಡಲಾಗಿದೆ. ಅಂದರೆ ರೈತರಿಗೆ ಖಾತೆಗೆ ಈ ಅಂದರೆ ಇನ್ನೆರಡು ದಿನಗಳಲ್ಲಿ ಹಣ ಕೂಡ ಜಮಾ ಆಗಲಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಇನ್ನೂ ಮಳೆ ಹಾನಿ ಪರಿಹಾರಕ್ಕೆ ಸರ್ಕಾರವು ಅಂದರೆ ಸೂಕ್ಷ್ಮವಾಗಿ ಯೋಚನೆ ಮಾಡಿದೆ ಫ್ರೆಂಡ್ಸ್. ಅಂದರೆ 1.16 ಕೋಟಿ ರೂಪಾಯಿಯನ್ನು ರಿಲೀಸ್ ಮಾಡಲಾಗಿದೆ. ಈ ಹಣ ಕೂಡ ಇನ್ನೆರಡು ದಿನಗಳಲ್ಲಿ ರೈತರ ಖಾತೆಗೆ ಸೇರಲಿದೆ. ಅಂದು ಮೂಲಕ ಮಳೆಯಾದ ತೀವ್ರ ಸಂಕಷ್ಟ ಬಣಿಸಿದ ರೈತರಿಗೆ ಜೊತೆ ನಮ್ಮ ಸರ್ಕಾರವು ಸದಾ ನಿಲ್ಲಲಿದೆ ಎಂದು ಸಚಿವ RS ಅಶೋಕ್ ಅವರು ಸದ್ಯಕ್ಕೆ ಮಾಹಿತಿ ನೀಡಿದ್ದಾರೆ ಫ್ರೆಂಡ್ಸ್. ಅಂದರೆ ಇನ್ನೆರಡು ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಕೂಡ ಜಮಾ ಆಗುತ್ತೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಸಾಕಷ್ಟು ರೈತರ ಮಳೆಯಾಗಿದೆ, ಅಂದರೆ ಬೆಳೆ ಕೂಡ ನಾಶವಾಗಿದೆ. ಅಂಥ ರೈತರಿಗೆ ಈ ಹಣ ಕೂಡ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ನೀವು ರೈತರಿಗಿದ್ರೆ ಈ ವಿಡಿಯೋ ಲೈಕ್ ಫ್ರೆಂಡ್ಸ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.